ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಜೀಕಿನ ಗಡ್ಡೆಯ ಕಷಾಯವನ್ನು ಮಾಡೋದು ಹೇಗೆ ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ಬನ್ನಿ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ಚೆನ್ನಾಗಿ ತೊಳೆದು ಒಣಸಿಟ್ಟುಕೊಂಡಿರುವಂಥ ಜೀಕಿನ ಗಡ್ಡೆಗಳು ಅಂದರೆ ಭದ್ರಮುಷ್ಟಿ ಗಡ್ಡೆಗಳನ್ನು ತೆಗೆದುಕೋಬೇಕು. ಅದನ್ನು ಕಟ್ ಮಾಡ್ಬೋದು ಅಥವಾ ಜಜ್ಜಿಕೋಬೋದು. ಅದನ್ನು ಜಜ್ಜಿ ಏನು ಮಾಡಬೇಕಪ್ಪ ಅಂತಂದರೆ, ಪಾತ್ರೆಗೆ ಒಂದು 4 ಗ್ಲಾಸು ನೀರನ್ನು ಸುರುವಿ ಆ ಪಾತ್ರೆಯೊಳಗೆ ಈ ಜೇಕಿನ ಗಡ್ಡೆಗಳನ್ನು ಕುದಿಲಿಕ್ಕೆ ಇಡಬೇಕು. 4 ಗ್ಲಾಸ್ ನೀರು 1 ಗ್ಲಾಸ್ಗೆ ಇಳಿಯುವವರೆಗೆ ಅದನ್ನು ಏನು ಮಾಡಬೇಕು, ಸಣ್ಣ ಉರಿಯಲ್ಲಿ ಕಾಯಿಸಬೇಕು. ನಾನಿಲ್ಲಿ ಚಿಕ್ಕ ಟೀ ಕಪ್ನಲ್ಲಿ 4 ಗ್ಲಾಸನ್ನು ತೊಗೊಂಡಿದ್ದೀನಿ. ಅಂದರೆ ಒಂದು ಸಲ ನಾವು 3 ಗ್ರಾಮ್ ಅಥವಾ 3-6 ಗ್ರಾಮ್ವರೆಗೆ ಸೇವಿಸ್ಬೋದು ಅಂತಂದರೆ ಒಂದು 3-4 ಗಡ್ಡೆಗಳನ್ನು ಹಾಕ್ಬೋದು. ಒಂದು ಕಪ್ ಮಾಡ್ತೀವಿ ಅಂತಂದರೆ ಅದು 1 ಗ್ಲಾಸ್ ಬತ್ತಿದ ನಂತರ ಅದನ್ನು ಈ ಥರ ಸೋಸಿ ತಟ್ಟೆಗೆ ಹಾಕ್ಕೊಂಡು ನಂತರ ಕುಡಿಬೋದು. ವಾರದಲ್ಲಿ 1-2 ಬಾರಿ ಇದನ್ನು ಈ ಥರ ಕುಡಿಯೋದ್ರಿಂದ ನಿಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ. ನೆಗಡಿ ಮತ್ತು ಜ್ವರ ಇಂಥ ಕಾಯಿಲೆಗಳಿಗೆಲ್ಲ ಇದು ಅನುಕೂಲ ಆಗುತ್ತೆ. ಥ್ಯಾಂಕ್ ಯು. ವಿಡಿಯೋ ನೋಡ್ತಾ ಇರೋದು ಫಸ್ಟ್ ಟೈಮ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.